ಮೈ ಡಿಯರ್ ಸ್ಟೂಡೆಂಟ್ಸ್ ನಾವು ಟೆನ್ಸಸ್ಗಳ ಮೇಲೆ ವೀಡಿಯೋ ಸೀರೀಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಐದು ವಿಡಿಯೋಗಳನ್ನು ಮುಗಿಸಿದ್ದೀವಿ ಇದು ಆರನೇ ವಿಡಿಯೋ ಅವುಗಳನ್ನ ಯಾರಾದರೂ ನೋಡದೆ ಇದ್ದಲ್ಲಿ ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಐ ಬಟನ್ ಮೇಲೆ ಬರ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ನೋಡ್ಬೋದು ಓಕೆ ಇಸ್ ರಾಜು ಹೊಸಮಣಿ ವೆಲ್ಕಮ್ ಟು ಇ ಸ್ಮಾರ್ಟ್ ಟ್ವೆಂಟಿ ಓಕೆ ಇಲ್ಲಿ ನೋಡಿ ಇದು ಕ್ಲಾಸ್ ಸಿಕ್ಸ್ ಆರನೇ ಕ್ಲಾಸಿದು ನಮ್ಮ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಾನು ಇಲ್ಲಿ ಡಿಸ್ಕಷನ್ ಮಾಡಬೇಕು ಇದಕ್ಕಿಂತ ಮುಂಚೆ ನಾನು ಹೇಳಿದ್ದು ಒಂದು ಸ್ವಲ್ಪ ರಿಪೀಟ್ ಮಾಡ್ತೀನಿ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಂತ ತೆಗೆದುಕೊಂಡಿದ್ದೀನಿ ಅದರಲ್ಲಿ సింపుల్ ప్రెసెంట్ టెన్స్ కంప్లీట్ మినింట్ కంటిన్యూస్ స్టెన్స్ను కూడా అండ్ ప్రెసెంట్ పర్ఫెక్ట్ ఆస్ వెల్ అస్ ప్రెంట్ పర్ఫెక్ట్ కంటిన్యూస్ టెన్స్ ఇష్ట అది ಸಿಂಪಲ್ ಪಾಸ್ಟ್ ಟೆನ್ಸ್ನು ಕೂಡ ನಾವು ಆಲ್ರೆಡಿ ಮುಗಿಸಿದ್ದೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕಾಗಿದ್ದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಈ ಕಂಪ್ಲೀಟ್ ಕೋರ್ಸ್ ನೀವು ಕಲೀರಿ ಸೊ ಈಸಿಯಾಗಿ ನೀವು ಇಂಗ್ಲೀಷ್ನ ವಾಕ ಇಂಗ್ಲೀಷ್ನಲ್ಲಿ ವಾಕರಣ ರಚನೆ ಮಾಡ್ಬೋದು ಓಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಸರ್ ಆಲ್ರೆಡಿ ಸ್ವಲ್ಪ ನೆನ್ಪು ಮಾಡ್ಕೊಡ್ರಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ಕೂಡ ನಾನು ಹೇಳ್ತಾ ಹೋದಂಗೆ ನೀವು ನೆನಪು ಮಾಡ್ಕೊಳ್ರಿ ಸೊ ಪಾಸ್ಟ್ ಕಂಟಿನ್ಯೂಯಸ್ ಇಲ್ಲಿ ಇದೇ ನೋಡಿ ಕಂಟಿನ್ಯೂಯಸ್ ಅಂದರೆ ಮುಂದುವರಿತಾ ಇರೋದು ಹಾಗಂದರೆ ಏನು ಸರ್ ಅಂದರೆ ಪಾಸ್ಟ್ ಅಂದರೆ ಭೂತ ಕಂಟಿನ್ಯೂಸ್ ಅಂದರೆ ಮುಂದುವರಿತಾ ಇರೋದು ಅದರ ಸ್ಟೇಟ್ಮೆಂಟ್ ಈ ರೀತಿ ಇದೆ ಇಟ್ ಶೋಸ್ ಆ್ಯಂಡ್ ಆ್ಯಕ್ಷನ್ ಆ್ಯಸ್ ಗೋಯಿಂಗ್ ಆನ್ ಅಟ್ ಸಮ್ ಟೈಮ್ ಇನ್ ದ ಪಾಸ್ಟ್ ಅಂಥೇಳಿ ಸೊ ಒಂದು ಕ್ರಿಯೆ ನಡೀತಾ ಇರೋದನ್ನು ಸೂಚಿಸುತ್ತದೆ ಯಾವಾಗ ನಡೀತಾ ಇರೋದನ್ನು ಸೂಚಿಸುತ್ತದೆ ಅದು ವೆರಿ ಇಂಪಾರ್ಟೆಂಟ್ ಇನ್ ದಸ್ ಪಾಸ್ಟ್ ಟೈಮ್ದಲ್ಲಿ ಭೂತ ಕಾಲದಲ್ಲಿ ಒಂದು ಆ್ಯಕ್ಷನ್ ಒಂದು ವರ್ಕ್ ಒಂದು ಕ್ರಿಯೆ ನಡೀತಾ ಇದ್ದರೆ ಅದನ್ನು ಈ ಕಾಲದಲ್ಲಿ ಹೇಳ್ರಿ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಹೇಳಬೇಕು ಅದನ್ನು ನಾನು ಕನ್ನಡ ಕೊಟ್ಟಿದ್ದೀನಿ ಇದು ಹಿಂದಿನ ಕೆಲವು ಸಮಯದಲ್ಲಿ ನಡೆಯುತ್ತಿರುವ ಕ್ರಿಯೆಯನ್ನು ತೋರಿಸುತ್ತದೆ ಹಿಂದಿನ ಕೆಲವು ಸಮಯದಲ್ಲಿ ನಡೆಯುತ್ತಿರುವ ಆ್ಯಕ್ಷನನ್ನು ತೋರಿಸಲಿಕ್ಕೆ ನಾವು ಈ ಅನ್ನು ಉಪಯೋಗಿಸ್ತೇವೆ ಸೊ ಕಂಟಿನ್ಯೂಸ್ ಇರುತ್ತಾ ಕಂಟಿನ್ಯೂಯಸ್ ಜೊತೆ ಐ ಜಿ ಬರಲೇಬೇಕು ಕಂಟಿನ್ಯೂಸ್ ಇದೆ ಅಂದಕ್ಕೆ ಪಾಸ್ಟ್ ಕಂಟಿನ್ಯೂಯಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಯಾವುದೇ ಇರಲಿ ಅಲ್ಲಿ ವರ್ ಪ್ಲಸ್ ಆ ಎನ್ ಜಿ ಬರಲೇಬೇಕು ನೀವು ಆ ಎನ್ ಜಿ ಗೋಯಿಂಗ್ ಸಿಂಗಿಂಗ್ ಈ ರೀತಿ ಯೂಸ್ ಮಾಡ್ಬೋದು ಓಕೆ ಹಾಗಾದರೆ ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ನೋಡೋಣ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಚಿತ್ರ ಮೂಲಕ ಹೇಳಬೇಕಂದ್ರೆ ಸೊ ಒಂದು ಪ್ರೆಸೆಂಟಲ್ಲಿ ಏನೂ ರಿಲೇಟಿರೋಲ್ಲ ಫ್ಯೂಚರದಲ್ಲಿ ರಿಲೇಟ್ ಏನಿಲ್ಲ ಪಾಸ್ಟದಲ್ಲಿ ಒಂದು ಆ್ಯಕ್ಷನ್ ಏನು ಮಾಡ್ತಾಯಿದೆ ಗೋಯಿಂಗ್ ಆನ್ ಸಮ್ ಟೈಮ್ ಕೆಲವು ಅವಧಿಯವರೆಗೆ ನಡೀತಾ ಇದ್ದರೆ ಪಾಸ್ಟ್ ಕಂಟಿನ್ಯೂಯಸ್ನ ಉಪಯೋಗಿಸ್ತೀವಿ ಓಕೆ ಸೊ ಎಕ್ಸಾಂಪಲ್ ನೋಡೋಣ ನಾನು ನೀರು ಕುಡಿಯುತ್ತಿದ್ದೆ ಅಂತ ಹೇಳಬೇಕಾಗಿತ್ತು ನಿಮಗೆ ನಾನು ನೀರು ಕುಡಿಯುತ್ತಿದ್ದೆ ಅಂದರೆ ದ ವರ್ಕ್ ಈಸ್ ಗೋಯಿಂಗ್ ಆನ್ ಯಾವಾಗ ದ ವರ್ಕ್ ಇವಾಗ ನಡೀತಾ ಇಲ್ಲ ಕೆಲಸ ನಡೆಯುತ್ತಾ ಇತ್ತು ಎಲ್ಲಿ ಪಾಸ್ಟದಲ್ಲಿ ಭೂತದಲ್ಲಿ ಕೆಲಸ ನಡೀತಾ ಇತ್ತು ಸೊ ಅದನ್ನು ಹೇಳ್ಬೇಕಾಗಿತ್ತು ನಾನು ನೀರು ಕುಡಿಯಾಕತ್ತಿದ್ದೆ ಅಂತ ಹೇಳ್ತಿರ್ತೀನಿ ನೋಡ್ರಿ ಅಥವಾ ನಾನು ನೀರು ಕುಡಿಯಾಕತ್ತಿದ್ದೆ ನಾನು ನೀರು ಕುಡಿಯುತ್ತಿದ್ದೆ ಅಂತ ಅನ್ಬೇಕಾದ್ರೆ ನಾನು ಅನ್ಲಿಕ್ಕೆ ನಿಮ್ಗೆ ಗೊತ್ತಿದೆ ನಾನು ಅನ್ಬೇಕಾದ್ರೆ ಏನಂತೀವಿ ಆಯ್ ಅಂತೀವಿ ವಾಟರ್ ಡ್ರಿಂಕ್ ಕಾಮನ್ ಕಾಮನಾಗಿ ಹೇಳ್ತೀವಿ ಅದನ್ನೇ ಸ್ವಲ್ಪ ಚೇಂಜಸ್ ಮಾಡಿರಿ ಐ ವಾಸ್ ಡ್ರಿಂಕಿಂಗ್ ವಾಟರ್ ಅಂತ ಅನ್ಬೇಡ ಓಕೆ ಐ ವಾಸ್ ಡ್ರಿಂಕಿಂಗ್ ವಾಟರ್ ಅಂತ ಅನ್ರಿ ಗೊತ್ತಾಯ್ತಾ ಇಲ್ಲಿ ವಾಸ್ ಹಾಕಿದ್ದೀನಿ ಆ್ಯಂಡ್ ಅಂಜಿ ಹಾಕಿದ್ದೀನಿ ವರ್ ಪ್ಲಸ್ ಆಂಜ್ ಬರಲೇಬೇಕು ಓಕೆ ಐ ವಾಸ್ ಡ್ರಿಂಕಿಂಗ್ ವಾಟರ್ ಅನ್ಬೇಕು ಗೊತ್ತಾಯ್ತಾ ಸೊ ಇಲ್ಲಿ ಏನೇನು ಚೇಂಜ್ ಮಾಡಿದೆ ಇದೆಲ್ಲ ಗೊತ್ತಿದೆ ವಾಟ್ರ್ ಆ ಕಡೆ ಹಾಕ್ತೀವಿ ವರ್ಬನ ಈ ಕಡೆ ಹಾಕ್ತೀವಿ ಟ್ರಾನ್ಸ್ಲೇಷನ್ ಮೆಥಡ್ಗಾಗಿ ನಾನು ಇದ್ದೀನಿ ನೀವು ಕನ್ನಡ ಟು ಇಂಗ್ಲೀಷ್ ಮಾತಾಡಬೇಕಾದ್ರೆ ಟ್ರಾನ್ಸ್ಲೇಷನ್ ಮಾಡಿರಿ ಕನ್ನಡ ವಾಕ್ಯವನ್ನು ಎಸ್ ಇಟ್ ಈಸ್ ಆಗಿ ನಾವು ಇಲ್ಲಿ ಮೊದಲು ಈ ರೀತಿ ಚೇಂಜ್ ಮಾಡಿಕೊಡ್ರಿ ಆಮೇಲೆ ಕರೆಕ್ಟಾಗಿ ಆಗಿ ಈ ರೀತಿ ಚೇಂಜ್ ಮಾಡಿಕೊಡ್ರಿ ಐ ವಾಸ್ ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ತೀವಿ ಅದನ್ನೇ ಆಗಿ ಹೇಳಬೇಕಾದ್ರೆ ನಾನು ನೀರು ಕುಡಿಯುತ್ತಿದ್ದೆ ಅಂತಾದರೆ ನೀರು ಆ ಕಡೆ ಕುಡಿಯುತ್ತಿದ್ದೆ ಈ ಕಡೆ ವರ್ಬ್ ನಡು ಬರುತ್ತಾ ಐ ವಾಸ್ ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ತೀವಿ ಹಾಗಾದ್ರೆ ಚೇಂಜಸ್ ಮಾಡಿದ್ರೆ ಗೊತ್ತಾಯ್ತಾ ವಾಸ್ ಮತ್ತು ಐ ಜಿ ಇಲ್ಲಿ ಬರುತ್ತೆ ನೆಕ್ಸ್ಟ್ ಇದೊಂದು ಎಕ್ಸಾಂಪಲ್ ನೋಡಿ ನಾನು ಪುಸ್ತಕ ಓದುತ್ತಿದ್ದೆ ಅಂತಿದೆ ನಾನು ಐ ಪುಸ್ತಕ ಬುಕ್ ಓದುತ್ತಿದ್ದೆ ರೀಡ್ ಅದನ್ನೇ ಐ ವಾಸ್ ರೀಡಿಂಗ್ ಬುಕ್ ಓಕೆ ಇಷ್ಟು ಮಾಡಿದ್ರೆ ವಾಕ್ಯ ಮುಗಿದಾಯ್ತು ಪಾಸ್ಟ್ ಕನ್ಫಿಡೆನ್ಸ್ ಆಗುತ್ತಾ ಹಾಂ ಇಲ್ಲಿ ಏನೇನು ಚೇಂಜ್ ಆಗಿದೆ ಅನ್ನೋದು ನಾನು ಹೇಳಿದೆ ನಿಮಗೆ ಮುಂಚೆನೇ ಗೊತ್ತಿದೆ ಅದನ್ನೇ ನಾನು ಪುಸ್ತಕ ಓದುತ್ತಿದ್ದೆ ಅಂತ ಅನ್ಬೇಕಾದ್ರೆ ಸೊ ಐ ವಾಸ್ ರೀಡಿಂಗ್ ಬುಕ್ ಅಂತ ಅಂತೀವಿ ಹಂಗೆ ಇನ್ನೊಂದು ನೀವು ಚೇಂಜ್ ಮಾಡ್ತೀರಾ ತರ್ಡ್ ಒನ್ ನೋಡಿ ಅವರು ಶಾಲೆಗೆ ಹೋಗುತ್ತಿದ್ದರು ಅವರು ಶಾಲೆಗೆ ಹೋಗುತ್ತಿದ್ದರು ಪಾಸ್ಟ್ದಲ್ಲಿ ಹೋಗ್ತಾ ಇದ್ದರು ದೇ ಶಾಲೆ ಸ್ಕೂಲ್ ಗೋ ಅಂತೇವೆ ಅದನ್ನೇ ದೇ ವರ್ ಗೋಯಿಂಗ್ ಟು ಸ್ಕೂಲ್ ಇಲ್ಲೊಂದು ಮತ್ತೆ ಚೇಂಜ್ ಆಯಿತು ಇದ್ದ ಕಾರಣಕ್ಕಾಗಿ ವರ್ ಬಂತು ಇದು ಸ್ವಲ್ಪ ನೆನಪು ಇಟ್ಕೊಟ್ರಿ ಹೇಳ್ತೀನಿ ಯಾವ ಕಾರಣಕ್ಕಾಗಿ ಅಂತೇಳಿ ದೇವರ್ ಗೋಯಿಂಗ್ ಟು ಸ್ಕೂಲ್ ಓಕೆ ಚೇಂಜಸ್ ಅಂತೂ ನಿಮ್ಗೆ ಗೊತ್ತಿದೆ ಏನೇನು ಚೇಂಜಸ್ ಮಾಡಿದೆವು ಅಂತೇಳಿ ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಾನು ಅವರು ಶಾಲೆಗೆ ಹೋಗುತ್ತಿದ್ದರು ಅಂತನಬೇಕಾದ್ರೆ ದೇ ವರ್ ಗೋಯಿಂಗ್ ಟು ಸ್ಕೂಲ್ ಈ ರೀತಿಯಾಗಿ ಹೇಳ್ತೀವಿ ಸೊ ಇಷ್ಟು ಅರ್ಥ ಆಯ್ತಾ ಇವಾಗ ನೀವು ಚೇಂಜಸ್ ಮಾಡ್ತೀರಾ ಎಕ್ಸಾಂಪಲ್ಸ್ ಫಾರ್ ಯು ಸೊ ಯಾವುದೇ ಫಾರ್ಮುಲಾ ಹೇಳಿಲ್ಲ ಏನೂ ಹೇಳಿಲ್ಲ ಬಟ್ ಆದರೂ ನೀವು ಚೇಂಜಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಕ್ರಿಕೆಟ್ ಆಡುತ್ತಿದ್ದೆ ಈ ರೀತಿ ಹೇಳ್ತಿರ್ತೀವಿ ನೋಡಿರಿ ನಾನು ಕ್ರಿಕೆಟ್ ಆಡ್ತಿದ್ದೆ ನಮ್ಮ ತಂದೆ ಬಂದರು ಅವಾಗ ಸೊ ನಾನು ಮಾರ್ಕೆಟಿಗೆ ಹೋಗಿದ್ದೆ ಆವಾಗ ನಮ್ಮ ಫ್ರೆಂಡ್ ಭೇಟಿ ಅದ ಅಂತ ಹೇಳ್ತಿರ್ತೇವೆ ನೋಡಿರಿ ಅವೆಲ್ಲ ಇಲ್ಲಿ ಬರ್ತವೆ ಇವು ಭಾಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಬೋದು ನಾವು ಪಾಸ್ಟ್ ಕಂಟಿನ್ಯೂಸ್ ಮತ್ತು ಸಿಂಪಲ್ ಪಾಸ್ಟನ್ನು ಸೊ ನಾನು ಕ್ರಿಕೆಟ್ ಆಡುತ್ತಿದ್ದೆ ಅನ್ಬೇಕಾದ್ರೆ ಆಯ್ ಅಂತಂದರೆ ನಾನು ಕ್ರಿಕೆಟ್ ಕ್ರಿಕೆಟ್ ಆಡುತ್ತಿದ್ದೆ ಅನ್ನೋಕ್ಕೆ ಪ್ಲೇ ಆದ್ರೆ ನಾನು ಹೇಳ್ತೀನಿ ಇಲ್ಲಿ ಏನೇನು ಚೇಂಜ್ ಮಾಡಿದ್ದೀನಿ ನೋಡ್ರಿ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಅನ್ನಬೇಕು ಸೊ ಇಲ್ಲಿ ವಾಜ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ವಾಸ್ ಮತ್ತು ಓರ್ ಬರಲೇಬೇಕು ಯಾವುದಾದ್ರು ಸೊ ವಾಜ್ ಅನ್ನೋದು ಸಿಂಗುಲರ್ ಮುಂದೆ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಹೇಳ್ತೀವಿ ಸೊ ಇದು ನೀವು ಚೇಂಜಸ್ ಮಾಡಿರಿ ನೆಕ್ಸ್ಟ್ ಒನ್ ಅವನು ಹಾಡು ಹಾಡುತ್ತಿದ್ದನು ಅವನು ಅನ್ನಲಿಕ್ಕೆ ಹಿ ಹಾಡು ಅನ್ನಲಿಕ್ಕೆ ಸಾಂಗ್ ಅನ್ನಲಿಕ್ಕೆ ಸಿಂಗಿಂಗ್ ಓಕೆ ಹಿ ವಾಸ್ ಸಿಂಗಿಂಗ್ ಎ ಸಾಂಗ್ ಯು ಆರ್ ಸಿಂಗಿಂಗ್ ಸಾಂಗ್ ಅಂತ ನೆಕ್ಸ್ಟ್ ಮಾಡ್ತಾರೆ ಅವರು ಪಿಕ್ನಿಕ್ಗೆ ಹೋಗುತ್ತಿದ್ದರು ದೇ ಪಿಕ್ನಿಕ್ ಗೋ ಅಂತ ಹೇಳ್ತಿರ್ತೀವಿ ಗೋ ಬದಲಿ ಗೋಯಿಂಗ್ ಅನ್ರಿ ದೇ ಮುಂದೆ ಓರ್ ಬರಬೇಕು ದೇವರು ಗೋಯಿಂಗ್ ಟು ಅ ಪಿಕ್ನಿಕ್ ದೇ ದೇವರ್ ಗೋಯಿಂಗ್ ಟು ಅ ಪಿಕ್ನಿಕ್ ಈ ರೀತಿ ನಾವು ಚೇಂಜಸ್ ಮಾಡ್ತಿರೋ ಲಾಸ್ಟ್ ಒನ್ ಅವಳು ಸಂಗೀತ ಕೇಳುತ್ತಿದ್ದಳು ಸೊ ಅಲ್ಲಿ ಆ್ಯಕ್ಷನ್ ನಡೀತಾ ಇದೆ ಬಟ್ ಪಾಸ್ಟ್ದಲ್ಲಿ ನಡೀತಾ ಇದೆ ಸೊ ಶೀ ವಾಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ಅಂತ ಹೇಳ್ತೀವಿ ಸೊ ಈ ರೀತಿ ವಾಕ್ಯವನ್ನು ಚೇಂಜ್ ಮಾಡ್ತಾ ಬನ್ನಿ ಸೊ ಲಾಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಚೇಂಜ್ ಮಾಡಲಿಕ್ಕಾಗಿ ನಾನು ಹೇಳ್ತೀನಿ ಸೊ ಇಷ್ಟು ಎಕ್ಸಾಂಪಲ್ಸ್ ಈ ಎಕ್ಸಾಂಪಲ್ಸ್ ನೋಡಿದ ತಕ್ಷಣ ನಾವು ಇಲ್ಲಿ ಏನೇನು ಚೇಂಜ್ ಮಾಡ್ತೇವೆ ಅನ್ನೋದು ನಾವು ನೋಡ್ಕೋಬೋದು ಹೆಲ್ಪಿಂಗ್ ಒಪ್ಸನ್ನ ಯೂಸ್ ಮಾಡ್ತಾ ಇದ್ದೀವಿ ಯಾವ ಹೆಲ್ಪಿಂಗ್ ಒಬ್ಸ್ ವಾಸ್ ಮತ್ತು ವರ್ನ ಹೆಲ್ಪಿಂಗ್ ವಾಸ್ ಯೂಸ್ ಮಾಡ್ತೀವಿ ನೆಮ್ಮದಲ್ಲಿ ಇಟ್ಕೋರಿ ನಾನು ಸಿಂಪಲ್ ಪಾಸ್ಟನ್ನು ರೀಸೆಂಟಾಗಿ ಮುಗಿಸಿದ್ದೀನಿ ಅಲ್ಲಿನೂ ಕೂಡ ವಝ್ ವರ್ನ ಉಪಯೋಗಿಸೋದನ್ನು ಹೇಳಿದ್ದೀನಿ ಬಟ್ ಪಾಸ್ಟ್ ಕಂಟಿನ್ಯೂಸ್ನಲ್ಲಿ ವಾಜ್ ವರನ್ನು ಉಪಯೋಗಿಸ್ತೀವಿ ಆ್ಯಸ್ ಅ ಹೆಲ್ಪಿಂಗ್ ವರ್ಬ್ಸ್ ಆಗಿ ಉಪಯೋಗಿಸ್ತೀವಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಆಗಿ ಉಪಯೋಗಿಸ್ತೇವೆ ಸಹಾಯಕ ಕ್ರಿಯಾಪದಗಳನ್ನಾಗಿ ಉಪಯೋಗಿಸ್ತೇವೆ ಬಟ್ ಸಿಂಪಲ್ ಪಾಸ್ಟಲ್ಲಿ ಮೇನ್ ವರ್ಬ್ಸ್ ಆಗಿ ಉಪಯೋಗಿಸ್ತೇವೆ ಓಕೆ ಇಲ್ಲಿ ಆಯ್ ಮುಂದೆ ವಾಸ್ ಬರುತ್ತಾ ಹೀ ಸೀಟ್ ಮುಂದೆ ವಾಸ್ ಮತ್ತು ವಿ ಯು ದೇ ಮುಂದ್ಗಡೆ ವರ್ ಅಂದರೆ ಪ್ಲೂರಲ್ ಇದ್ದಲ್ಲಿ ವರ್ ಹುಕಿದಾಗ ಎಲ್ಲ ಕಡೆ ವಾಜನ ಉಪಯೋಗಿಸಿದೆ ಇಷ್ಟು ಮಾಡಿದರೆ ಹೆಲ್ಪಿಂಗ್ ಒಬ್ಸ್ ಕಂಪಲ್ಸರಿ ಉಪಯೋಗಿಸ್ಬೇಕನ್ನೋದು ಗೊತ್ತಾಯಿತು ನೆಕ್ಸ್ಟ್ ಮೇನ್ ಒಬ್ಸ್ಗೆ ಬರೋಣ ಸೊ ಮೇನ್ ಏನಿರುತ್ತೆ ಏನಿರುತ್ತ ಆಲ್ರೆಡಿ ಗೊತ್ತಿದೆ ನಿಮ್ಮ ಮೇನ್ ಒಬ್ಸ್ ಏನಿರುತ್ತೆ ಅಂತೇಳಿ ಗೋಯಿಂಗ್ ಸಿಂಗಿಂಗ್ ರೀಡಿಂಗ್ ಪ್ಲೇಯಿಂಗ್ ಇಂಥವು ಯೂಸ್ ಮಾಡಿದ್ದೀವಿ ನೋಡಿರಿ ಇಲ್ಲಿ ವಿ ಒನ್ ಫಾರ್ಮ್ ಇದೆ ಪ್ಲಸ್ ಐ ಎನ್ ಸಿ ಫಾರ್ಮನ್ನು ಯೂಸ್ ಮಾಡಿದ್ದೀವಿ ಓಕೆ ಅಂದರೆ ವರ್ಬ್ ಒನ್ ಪ್ರೆಸೆಂಟ್ ಫಾರ್ಮ್ ಆಫ್ ದಿ ವರ್ಬ್ ಒಂದೇ ಕ್ರಿಯಾಪದ ರೂಪವನ್ನು ಉಪಯೋಗಿಸ್ರಿ ಪ್ಲಸ್ ಆ ಎಂಜಿ ಉಪಯೋಗಿಸ್ತೀವಿ ಸಿಂಗಿಂಗ್ ರೀಡಿಂಗ್ ಈ ರೀತಿ ಉಪಯೋಗಿಸ್ತೀವಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಇದೇ ರೀತಿ ಉಪಯೋಗಿಸ್ತೀವಿ ಈ ರೀತಿ ಉಪಯೋಗಿಸಿದ ತಕ್ಷಣ ನಾವು ಪಾಸ್ಟ್ ಕಂಟಿನ್ಯೂಸ್ ವಾಕ್ಯವನ್ನು ಮಾಡ್ಬೋದು ಪ್ರೆಸೆಂಟ್ ಫಾರ್ಮ್ ಆಫ್ ದಿ ವರ್ಬ್ ಪ್ಲಸ್ ಆ ಎಂಜಿನ ಉಪಯೋಗಿಸ್ರಿ ಎಲ್ಲಿ ಪಾಸ್ಟ್ ಕಂಟಿನ್ಯೂಸ್ದಲ್ಲಿ ಓಕೆ ಇದು ಕ್ಲಿಯರ್ ಆಯಿತಾ ನೆಕ್ಸ್ಟ್ ಇವಾಗ ಫಾರ್ಮುಲಾ ರಚನೆ ಮಾಡ್ಬೋದು ಅದು ಫಾರ್ಮುಲಾ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ರಚನೆ ಮಾಡೋಣ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ ಒಂದು ವಾಕ್ಯ ಇದಕ್ಕೆ ನಾನು ಫಾರ್ಮುಲಾ ರಚನೆ ಮಾಡಬೇಕಾದ್ರೆ ಸಬ್ಜೆಕ್ಟ್ ಇದೆ ಹೆಲ್ಪಿಂಗ್ ಇದೆ ಎಲ್ಲಿದೆ ಸಬ್ಜೆಕ್ಟ್ ನೋಡಿ ಐ ನೋ ಸಬ್ಜೆಕ್ಟ್ ವಾಜ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ ನಿಮ್ಮದಲ್ಲಿ ಇಟ್ಕೊಡ್ರಿ ಆಯ್ ಇದೆ ಅನ್ನೋ ಕಾರಣಕ್ಕೆ ವಾಜ್ ಉಪಯೋಗಿಸ್ತೇವೆ ಪ್ಲೂರಲ್ ಇದ್ರೆ ಓರ್ ಉಪಯೋಗಿಸ್ರಿ ವಾಜ್ ಅಥವಾ ವೋರ್ ಅಂತ ಕೊಟ್ಟಿದ್ದೀನಿ ಗೋ ಇದೆ ವರ್ಬ್ ಇದೆ ಪ್ಲಸ್ ವಿ ಒನ್ ಐ ಎನ್ ಜಿ ತೀವಿ ಅದಕ್ಕೆ ನಾವು ಐ ಎನ್ ಜಿ ಉಪಯೋಗಿಸ್ತೇವೆ ಆ್ಯಂಡ್ ಟು ಸ್ಕೂಲ್ ಅನ್ನೋದು ಅಬ್ಜೆಕ್ಟ್ ಇದೆ ಕಾಂಪ್ಲಿಮೆಂಟ್ರಿ ಯಾವುದೂ ಇಲ್ಲ ಅಥವಾ ಎಕ್ಸ್ಟ್ರಾ ಪಾರ್ಟ್ ಯಾವುದೂ ಇಲ್ಲ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂದಕ್ಕೆ ಈ ರೀತಿ ಫಾರ್ಮುಲಾ ಯೂಸ್ ಮಾಡ್ತೇವೆ ಅಂದರೆ ಎಚ್ ವಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಈ ಮೆನ್ವರ್ ಅಲ್ಲಿ ವಿ ಒನ್ ಪ್ಲಸ್ ಐ ಎನ್ ಜಿ ಮೆನ್ವರ್ಬ್ ಇದೆ ಆ್ಯಂಡ್ ವಿ ಒನ್ ಅಂದರೆ ಪ್ರಿಜೆಂಟ್ ಫಾರ್ಮ್ದ್ದೇ ಹೋಗ್ಬು ಅಥವಾ ಬೇಸ್ ಫಾರ್ಮ್ದೇ ಹೋಗ್ಬು ಒನ್ಯೇ ಕ್ರಿಯಾಪದ ರೂಪವನ್ನು ಉಪಯೋಗಿಸ್ತೀವಿ ಸಿಂಪಲಾಗಿ ಫಾರ್ಮುಲಾ ಈ ರೀತಿ ರಚನೆ ಮಾಡ್ಬೋದಾ ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ ಪ್ಲಸ್ ವಿ ಒನ್ ಪ್ಲಸ್ ಆ್ಯಂಜಿ ಅಬ್ಜೆಕ್ಟ್ ಪ್ಲಸ್ ಕಾಂಪ್ಲಿಮೆಂಟ್ರಿ ಅಂತ ಇದರ ಫಾರ್ಮುಲಾ ರೆಡಿ ಮಾಡ್ಬೋದು ಈ ಫಾರ್ಮುಲಾದಲ್ಲಿ ವಾಕ್ಯವನ್ನು ರಚನೆ ಮಾಡ್ತಾರೆ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಕರೆಕ್ಟ್ ವಾಕ್ಯ ಆಗುತ್ತೆ ಅಡ್ವಾನ್ಸ್ ಲೆವೆಲ್ ಪಾಯಿಂಟ್ಸ್ಗಳು ನೋಡೋಣ ಎಲ್ಲೆಲ್ಲಿ ಉಪಯೋಗಿಸಬೇಕು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಅಂತಲೂ ನೋಡೋಣ ಬಳಕೆ ಬಹಳಷ್ಟು ಇಂಪಾರ್ಟೆಂಟ್ ನಾನು ಇಲ್ಲಿ ಕೆಲವು ಅಡ್ವಾನ್ಸ್ ಲೆವೆಲ್ ಪಾಯಿಂಟ್ಸ್ಗಳು ಆ್ಯಡ್ ಮಾಡಿದ್ದೀನಿ ದಯವಿಟ್ಟು ಸ್ವಲ್ಪ ಇಂಟ್ರೆಸ್ಟ್ ಕೊಡ್ರಿ ನಿಮಗೆ ಸೊ ನಿಮಗೆ ಇನ್ನೂ ಇಂಗ್ಲೀಷ್ ಚೆನ್ನಾಗಿ ಮಾತನಾಡಲಿಕ್ಕೆ ಅನುಕೂಲ ಆಗುತ್ತೆ ಫಸ್ಟ್ ಪಾಯಿಂಟ್ ಹೇಳಿದೆ ನೋಡಿರಿ ಯೂಸ್ ಒನ್ ಜನರಲಿ ಇಟ್ ಈಸ್ ಕಂಬೈಂಡ್ ವಿತ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಇದನ್ನು ಯಾವುದರೊಂದಿಗೆ ಜಾಯಿಂಟ್ ಮಾಡ್ತೇವೆ ಅಂತಂದರೆ ಸಿಂಪಲ್ ಪಾಸ್ಟ್ದೊಂದಿಗೆ ಸಂಯೋಜ ಮಾಡ್ತೇವೆ ಮಿಕ್ಸ್ ಮಾಡ್ತೇವೆ ಆದರೆ ಇದು ಒಂದೇ ಹೇಳೋಕೆತ್ತ ನಾವು ಸಿಂಪಲ್ ಪಾಸ್ಟ್ದೊಂದಿಗೂ ಕೂಡ ನಾವು ಇದನ್ನು ವಾಕ್ಯವನ್ನು ಆ್ಯಡ್ ಮಾಡಿ ಹೇಳ್ತೇವೆ ಹೇಗೆ ಅಂತಂದರೆ ಇಲ್ಲಿ ನೋಡಿ ಐ ಸಾ ದ ಬಾಯ್ ವೆನ್ ಹಿ ವಾಸ್ ಕ್ರಾಸಿಂಗ್ ದ ರೋಡ್ ನಿಮ್ಗೆ ಗೊತ್ತಾಯಿತು ಐ ಸಾ ದ ಬಾಯ್ ಅನ್ನೋದು ಅಲ್ಲೇ ನೀವು ಕಲ್ತಿದ್ದೀರಿ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಎಕ್ಸಾಂಪಲ್ ಆಗಿದೆ ಆ್ಯಂಡ್ ವೆನ್ ಹಿ ವಾಸ್ ಕ್ರಾಸಿಂಗ್ ದ ರೋಡ್ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಎಕ್ಸಾಂಪಲ್ ಆಗಿದೆ ಈ ರೀತಿ ನಾವು ಮಿಕ್ಸ್ ಮಾಡ್ತೇವೆ ಏನು ಸರ್ ಐ ಸಾ ದ ಬಾಯ್ ವೆನ್ ಹಿ ವಾಸ್ ಕ್ರಾಸಿಂಗ್ ದ ರೋಡ್ ಅಂತಂದರೆ ಹುಡುಗ ರಸ್ತೆ ದಾಟುತ್ತಿದ್ದಾಗ ನಾನು ನೋಡಿದೆ ಅಂತ ಹೇಳ್ತರ್ತೀವಿ ಹುಡುಗ ಹಿಂಗೆ ರಸ್ತೆ ದಾಟ್ತಿದ್ದ ನಾನು ನೋಡಿದೆ ಅವನ್ನ ಅಂತ ಹೇಳ್ಬೇಕಾಗಿದೆ ಅವಾಗ ನಾವು ಈ ರೀತಿ ಹೇಳ್ತೀವಿ ಐ ಸಾ ದ ಬಾಯ್ ಅಂತ ಇದು ನಾನು ನೋಡಿದೆ ಅನ್ನೋದು ಸಿಂಪಲ್ ಪಾಸ್ಟ್ ಹಿ ವಾಸ್ ಕ್ರಾಸಿಂಗ್ ದ ರೋಡಂತೂ ಪಾಸ್ಟ್ ಕಂಟಿನ್ಯೂಸ್ ಓಕೆ ಈ ರೀತಿ ನಾವು ದಾಟುತ್ತಿದ್ದಾಗ ಆ್ಯಕ್ಷನ್ ಹೇಳ್ತಾ ಇದೆ ಎಲ್ಲಿ ಪಾಸ್ಟದಲ್ಲಿ ಅದನ್ನಕ್ಕೆ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಹೇಳ್ತೀವಿ ಆಮೇಲೆ ಕ್ರಿಯೆ ಮುಗಿದಿದೆ ಅದನ್ನು ಸಿಂಪಲ್ ಪಾಸ್ಟದಲ್ಲಿ ಹೇಳ್ತೇವೆ ನಾನು ನೋಡಿದೆ ಅಂತ ಹೇಳ್ತಿದ್ದೇವೆ ಸರ್ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ತೀರಿ ಅಂತಂದರೆ ಇಲ್ಲಿ ಹೇಳಿದೆ ನೋಡಿರಿ ಸೊ ಫಸ್ಟ್ ವಾಕ್ಯ ನೋಡೋಣ ಐ ಸಾ ದ ಬಾಯ್ ವೆನ್ ಹೀ ವಾಸ್ ಕ್ರಾಸಿಂಗ್ ದ ರೋಡ್ ಅಂತ ಅಂತ ಈ ವಾಕ್ಯವನ್ನು ತೆಗೆದುಕೊಂಡಿದ್ದೀನಿ ಐಸ್ ಆದ ಬಾಯ್ ಅನ್ನೋದು ಮತ್ತು ಹಿ ವಾಸ್ ಕ್ರಾಸಿಂಗ್ ದ ರೋಡ್ ಅನ್ನೋದು ಎರಡು ಸ್ಟೇ ವಾಕ್ಯಗಳು ಇದ್ದಾವೆ ಎರಡು ಟೆನ್ಸಸ್ ವಾಕ್ಯಗಳು ದ ಬಾಯ್ ಅನ್ನೋದು ನಿಮಗೆ ಗೊತ್ತು ಸಿಂಪಲ್ ಪಾಸ್ಟ್ಗೆ ಎಕ್ಸಾಂಪಲ್ ಹಿ ವಾಸ್ ಕ್ರಾಸಿಂಗ್ ದ ರೋಡ್ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಎಕ್ಸಾಂಪಲ್ ಆಗಿದೆ ಈ ರೀತಿ ನಾವು ಮಿಕ್ಸ್ ಮಾಡಿ ವಾಕ್ಯವನ್ನು ರಚನೆ ಮಾಡ್ತೀವಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಆ್ಯಂಡ್ ಹುಡುಗ ರಸ್ತೆ ದಾಟುತ್ತಿದ್ದಾಗ ನಾನು ನೋಡಿದೆ ಅಂದರೆ ಹುಡುಗ ರಸ್ತೆ ದಾಟುತ್ತಿದ್ದಾಗ ಅನ್ನೋದು ಇಲ್ಲಿತನ ಏನಿದೆ ಅಲ್ಲ ಇದು ಪಾಸ್ಟ್ ಕಂಟಿನ್ಯೂಸ್ ಆಮೇಲೆ ನಾನು ನೋಡಿದೆ ಅನ್ನೋದು ಸಿಂಪಲ್ ಪಾಸ್ಟ್ ಈ ರೀತಿ ಮಾಡ್ಬೋದು ಕನ್ನಡದಲ್ಲಿ ಮಾಡ್ಬೋದು ಆ ಕನ್ನಡದಲ್ಲಿ ಇದ್ದು ವಾಕ್ಯವನ್ನು ಇಂಗ್ಲೀಷಲ್ಲಿ ಆರಾಮಾಗಿ ಮಾಡ್ಬೋದು ಯಾವುದೇ ಎಕ್ಸಾಮ್ ಇರಲಿ ಸೊ ನೀವು ಟ್ರಾನ್ಸ್ಲೇಷನ್ ಮೆಥಡ್ನು ಕೂಡ ಅಪ್ಲೈ ಮಾಡಿ ನೀವು ಆರಾಮಾಗಿ ಮಾರ್ಕ್ಸ್ ಪಡ್ಕೊಬೋದು ಮತ್ತು ಎರರ್ಸನ್ನು ಕೂಡ ಕೇಳೋದು ಇದೇ ರೀತಿ ಕಥ್ದಲ್ಲಿ ಇಟ್ಕೊಡಿ ಭಾಳಷ್ಟು ಎರರ್ಸ್ಗಳಲ್ಲಿ ಕೇಳೋದೇ ವಾಕ್ಯಗಳು ಇಂಥವನ್ನೇ ಪಾಸ್ಟ್ ಸಿಂಪಲ್ ಪಾಸ್ಟ್ ಇರುತ್ತಾ ಜೊತೆಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯನ ಮಿಕ್ಸ್ ಮಾಡಿ ಅಲ್ಲಿ ಎರರ್ ಮಾಡಿರ್ತಾರೆ ಮಿಸ್ಟೇಕ್ ಮಾಡಿರ್ತಾರೆ ಸೊ ಅದನ್ನು ನೀವು ಔಟ್ ಮಾಡೋದು ಇರುತ್ತಾ ಮತ್ತು ಅದನ್ನು ರೀರೈಟ್ ಮಾಡೋದು ಕೂಡ ಇರುತ್ತೆ ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಇನ್ನೊಂದು ಸೊ ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲ್ ಐ ವಾಸ್ ಮೇಕಿಂಗ್ ಡಿನ್ನರ್ ವೆನ್ ಶಿ ಆರ್ ಐಡ್ ಅಂತ ಐ ವಾಸ್ ಮೇಕಿಂಗ್ ಅ ಡಿನ್ನರ್ ಆ್ಯಂಡ್ ಶಿ ಆರ್ ಆಯವಿಡ್ ಐ ವಾಸ್ ಮೇಕಿಂಗ್ ಡಿನ್ನರ್ ಅಂತ ಒಂದು ವಾಕ್ಯ ಇದೆ ಇದು ಪಾಸ್ಟ್ ಕಂಟಿನ್ಯೂಸ್ಗೆ ಎಕ್ಸಾಂಪಲ್ ಆಗಿದೆ ಶಿ ಆರ್ ಐವ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ಗೆ ಎಕ್ಸಾಂಪಲ್ ಆಗಿದೆ ಅವಳು ಬಂದಾಗ ನಾನು ಊಟ ಮಾಡುತ್ತಿದ್ದೆ ಅವಳು ಬಂದಾಗ ಹಾಂ ವೆನ್ ಶಿ ಆರ್ ಆಗಂತೇಳಿ ಆಮೇಲೆ ಅವಳು ಬಂದಾಗ ಸಿಂಪಲ್ ಪಾಸ್ಟ್ ನಾನು ಊಟ ಮಾಡುತ್ತಿದ್ದೆ ಅಂದ್ರೆ ವರ್ಕ್ ಕಂಟಿನ್ಯೂ ಇದೆ ನೋಡಿ ಪಾಸ್ಟ್ ಕಂಟಿನ್ಯೂಸ್ಗೆ ಎಕ್ಸಾಂಪಲ್ ಆಗಿದೆ ಸೊ ಇಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಯೂಸ್ ನೋಡೋಣ ಸೆಕೆಂಡ್ ಪಾಯಿಂಟ್ ನೋಡೋಣ ಸೆಕೆಂಡ್ ಪಾಯಿಂಟ್ ಏನಿದೆ ನೋಡಿ ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಡಿಸ್ಕ್ರೈಬ್ ಸಮಥಿಂಗ್ ದ್ಯಾಟ್ ವಾಸ್ ಹ್ಯಾಪನಿಂಗ್ ಕಂಟಿನ್ಯೂಸ್ಲಿ ಇನ್ ದ ಫಾಸ್ಟ್ ವೆನ್ ಅನದರ್ ಆ್ಯಕ್ಷನ್ ಇಂಟರಪ್ಟೆಡ್ ಇಟ್ ಅಂತ ಇದಕ್ಕೂ ಶಾರ್ಟ್ಕಟ್ಟಾಗಿ ಹೇಳ್ತೀನಿ ಈ ಹಿಂದೆ ನಿರಂತರವಾಗಿ ನಡೆಯುತ್ತಿರುವ ಯಾವುದನ್ನಾದರೂ ಮತ್ತೊಂದು ಕ್ರಿಯೆ ಅಡ್ಡಪಡಿಸಿದಾಗ ಅದನ್ನು ವಿವರಿಸಲು ಸಹ ಇದನ್ನು ಬಳಸಬಹುದು ಅಂತ ಅದೇ ಸೇಮ್ ಅರ್ಥನೇ ಬಟ್ ಸ್ವಲ್ಪ ಚೇಂಜ್ ಇದೆ ಏನಂತಂದರೆ ಒಂದು ಆ್ಯಕ್ಷನ್ ನಡೀತಾ ಇದೆ ಯಾವುದಾದ್ರು ಇನ್ನೊಂದು ಆ್ಯಕ್ಷನ್ ಬಂದು ಇಂಟ್ರಪ್ಟ್ ಮಾಡಿರುತ್ತದೆ ಅಂದರೆ ತೊಂದರೆ ಮಾಡಿರುತ್ತೆ ಅದನ್ನು ಕಟ್ ಮಾಡಿರುತ್ತೆ ಅಂಥ ಸಂದರ್ಭದಲ್ಲಿ ಕೂಡ ಇದನ್ನು ಉಪಯೋಗಿಸ್ತೇವೆ ಹೇಗೆ ಅಂತಂದರೆ ಇಲ್ಲಿ ನೋಡಿ ಇದನ್ನು ಶಾರ್ಟ್ಕಟ್ಟಿಗೆ ಹೇಳ್ಬೇಕಾದ್ರೆ ಇಂಟರಪ್ಟೆಡ್ ಆ್ಯಕ್ಷನ್ ಇಂದ ಪಾಸ್ಟ್ ಅಂತ ಹೇಳ್ತೀವಿ ಓಕೆ ಯಾವ ರೀತಿ ಸರ್ ಇದಕ್ಕೆ ಅಂತಂದರೆ ಒಂದು ಆ್ಯಕ್ಷನ್ ನಡೀತಾ ಇರುತ್ತೆ ಅದನ್ನು ಕಟ್ ಮಾಡು ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ತೇವೆ ಇದಕ್ಕೆ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಈಸಿ ಅನ್ಸುತ್ತಾ ಇಲ್ಲಿ ನೋಡಿ ಎಕ್ಸಾಂಪಲ್ ಒಂದು ದೇ ವರ್ ವೇಟಿಂಗ್ ಫಾರ್ ದ ಬಸ್ ವ್ಯಾನ್ ದ ಆ್ಯಕ್ಸಿಡೆಂಟ್ ಹ್ಯಾಪನ್ ಅಂತ ನೋಡಿರಿ ವರ್ ಅವರು ಬಸ್ಸಿಗಾಗಿ ಕಾಯುತ್ತಿದ್ದಾಗ ಅವಾಗ ಏನಾಯ್ತು ಆ್ಯಕ್ಸಿಡೆಂಟ್ ಆಯಿತು ನೋಡ್ರಿ ಅಂದರೆ ಅಪಘಾತ ಸಂಭವಿಸಿದಾಗ ಅವರು ಬಸ್ಸಿಗಾಗಿ ಕಾಯುತ್ತಿದ್ದವರು ಈ ರೀತಿ ನಾವು ಹೇಳ್ತೇವೆ ಒಂದು ಆ್ಯಕ್ಷನ್ ನಡೀತಿರಬೇಕಾದ್ರೆ ಅದು ಏನು ಇಂಟ್ರಪ್ಟ್ ಮಾಡಿದರೂ ಕೂಡ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಳ್ತೇವೆ ಇನ್ನೊಂದು ಎಕ್ಸಾಂಪಲ್ ನೋಡಿ ವೆನ್ ವಿ ಅರೈವ್ಡ್ ಹೀ ವಾಸ್ ಹ್ಯಾವಿಂಗ್ ಅ ಬಾತ್ ಅವ ಸ್ನಾನ ಮಾಡುತ್ತಿದ್ದಾಗ ನಾವು ಬಂದೇವೆ ಅಲ್ಲಿ ಇಂಟ್ರಪ್ಟ್ ಆಯಿತು ಒಂದು ಕ್ರಿಯೆ ಇಂಟ್ರಪ್ಟ್ ಆಯಿತು ಸೊ ಆ ರೀತಿ ಹೇಳಬೇಕಾದ್ರೂ ಕೂಡ ನಾವು ಪಾಸ್ಟ್ ಕಂಟಿನ್ಯೂಸ್ನ ಯೂಸ್ ಮಾಡ್ತೀವಿ ನಾವು ಬಂದಾಗ ಅವರು ಸ್ನಾನ ಮಾಡುತ್ತಿದ್ದರು ಅಂತೇಳಿ ಸೊ ಈ ರೀತಿ ನಾವು ಹೇಳ್ಬೋದು ಇನ್ನೊಂದು ಎಕ್ಸಾಂಪಲ್ ನೋಡೋಣ ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ ಯು ವರ್ ಸ್ಟಡಿಂಗ್ ವೆನ್ ಶಿ ಕಾರ್ಡ್ ಅಂತ ನೀವು ಅವಳು ಕರೆದಾಗ ನೀವು ಅಧ್ಯಯನ ಮಾಡುತ್ತಿದ್ದೀರಿ ನೀವು ಅಭ್ಯಾಸ ಮಾಡ್ತಿದ್ದೀರಿ ಅವಳು ಕರೆದಾಗ ಅಂತ ಹೇಳ್ಬೇಕಾದ್ರೂ ಕೂಡ ಈ ರೀತಿ ಹೇಳ್ತೀವಿ ಸೊ ಇದೇ ರೀತಿ ವಾಕರಣ ಬೇರೆ ಬೇರೆ ವಾಕರಣ ನೀವು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ನಲ್ಲಿ ಸೊ ಕರೆಕ್ಟಾಗಿ ಇದನ್ನೇ ಇಟ್ಕೊಂಡು ಟ್ರಾನ್ಸ್ಲೇಟ್ ಮಾಡಿ ಆರಾಮಾಗಿ ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು ಸೊ ನೆಕ್ಸ್ಟ್ ಯೂಸ್ ನೋಡಿ ತ್ರೀ ಇಟ್ ಈಸ್ ಆಫನ್ ಯೂಸ್ ಟು ಡಿಸ್ಕ್ರೈಬ್ ಕಂಡೀಷನ್ಸ್ ದ್ಯಾಟ್ ಎಕ್ಸಿಸ್ಟೆಡ್ ಇನ್ ದ ಪಾಸ್ಟ್ ಹೇಳಿ ಸೊ ಇದನ್ನು ಹೇಳಬೇಕಂದ್ರೆ ಹಿಂದೆ ಇದ್ದ ಪರಿಸ್ಥಿತಿಗಳನ್ನು ವಿವರಿಸಲು ಕೂಡ ಇದನ್ನು ಹೆಚ್ಚಾಗಿ ಬಳಸುತ್ತೇವೆ ಹಿಂದೆ ಇದ್ದಂಥ ಪರಿಸ್ಥಿತಿಗಳನ್ನ ವಿವರಿಸಲಿಕ್ಕೆ ಎಕ್ಸಾಂಪಲ್ ನೋಡಿ ದ ಸನ್ ವರ್ ಶೈನಿಂಗ್ ಎವ್ರಿ ಡೇ ದ್ಯಾಟ್ ಸಂಬರ್ ಅಂತ ಹೇಳ್ತೀವಿ ಅಂದರೆ ಆ ಬೇಸಿಗೆ ಪ್ರತಿದಿನ ಸೂರ್ಯ ಬೆಳಗುತ್ತಿದ್ದ ಇಂಥ ವಾಕ್ಯ ಎಕ್ಸಿಸ್ಟೆಡ್ ಕೂಡ ಕಂಡೀಷನ್ಸ್ ಕೂಡ ನಾವು ವಾಕರಣ ಚೇಂಜ್ ಮಾಡಲಿಕ್ಕೆ ಪಾಸ್ಟ್ ಕಂಟಿನ್ಯೂಸ್ನ ಉಪಯೋಗಿಸ್ತೇವೆ ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಆ್ಯಸ್ ಎ ಸ್ಪೋಕ್ ಇಲ್ಲಿ ಸಿಂಪಲ್ ಪಾಸ್ಟ್ ಇದೆ ದ ಚಿಲ್ಡ್ರನ್ ವರ್ ಲಾಫಿಂಗ್ ಎಟ್ ಮೈ ಕ್ಲೇವರ್ನೆಸ್ ಅಂತ ಹೇಳಿ ಅಂದರೆ ನಾನು ಮಾತನಾಡುವಾಗ ಮಕ್ಕಳು ನನ್ನ ಬುದ್ಧಿವಂತಿಕೆಯನ್ನು ನೋಡಿ ನಗುತ್ತಿದ್ದರು ಅಂತಲೂ ಕೂಡ ನಾವು ಹೇಳ್ತಿರ್ತೇವೆ ಈ ರೀತಿ ಒಂದು ಎಕ್ಸಿಸ್ಟ್ ಕಂಡೀಷನನ್ನು ಒಂದು ಇದ್ದಂಥ ಸನ್ನಿವೇಶನಿಕ್ಕೂ ಕೂಡ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಉಪಯೋಗಿಸ್ತೇವೆ ಓಕೆ ಯೂಸ್ ರೂಲ್ ನಂಬರ್ ತ್ರೀ ಆಯಿತು ನೆಕ್ಸ್ಟ್ ಯೂಸ್ ನಂಬರ್ ಫೋರ್ ಇಟ್ ಕ್ಯಾನ್ ಆಲ್ಸೋ ರೆಫರ್ ಟು ಅ ಹ್ಯಾಬಿಚುವಲ್ ಆಕ್ಷನ್ ಇನ್ ದ ಪಾಸ್ಟ್ ಅಂತ ನಾವು ಸಿಂಪಲ್ ಪಾಸ್ಟ್ ದಲ್ಲೂ ಹೇಳಿದ್ದೀನಿ ಪಾಸ್ಟಲ್ಲಿರುವಂಥ ಹ್ಯಾಬಿಚುವಲ್ ಆಕ್ಷನ್ ಉಪಯೋಗಿಸ್ಲಿಕ್ಕೆ ಸಿಂಪಲ್ ಪಾಸ್ಟ್ನು ಕೂಡ ಉಪಯೋಗಿಸ್ಬೋದು ಆಸ್ ವೆಲ್ ಆ್ಯಸ್ ಪಾಸ್ಟ್ ಕಂಟಿನ್ಯೂಸ್ ಸ್ಟೆಪ್ಸನ್ನು ಕೂಡ ಉಪಯೋಗಿಸ್ಬೋದು ಹೇಗೆ ಸರ್ ಅಂತೀರಾ ಸೊ ಇದು ಹಿಂದಿನ ಅಭ್ಯಾಸ ಕ್ರಿಯೆಯನ್ನು ಸಹ ಉಲ್ಲೇಖಿಸ್ಬೋದು ಹೇಗೆಂದರೆ ಶಿ ವಾಸ್ ಟಾಕಿಂಗ್ ಕನ್ಸ್ಟಂಟ್ಲಿ ಇನ್ ಕ್ಲಾಸ್ ಇನ್ ದೋ ಸ್ಟೇಜ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ದಿನಗಳಲ್ಲಿ ಅವಳು ತರಗತಿಯಲ್ಲಿ ನಿರಂತರವಾಗಿ ಮಾತನಾಡುತ್ತಿದ್ದಳು ಅಷ್ಟು ಎಷ್ಟು ಚೆನ್ನಾಗಿ ಮಾತಾಡೋದು ಹೌದೇನಿಲ್ ಹಾಂ ಶಿ ವಾಸ್ ಟಾಕಿಂಗ್ ಕನ್ಸ್ಟಂಟ್ಲಿ ಇನ್ ಕ್ಲಾಸ್ ಇನ್ ದೋಸ್ ಡೇಸ್ ಅಂತ ಈ ರೀತಿ ಹಿಂದಿನ ಅಭ್ಯಾಸವನ್ನು ವ್ಯಕ್ತಪಡಿಸ್ಲಿಕ್ಕೂ ಕೂಡ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಉಪಯೋಗಿಸ್ತೇವೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ದೇ ವರ್ ಪ್ಲೇಯಿಂಗ್ ಹಾಕಿ ಇನ್ ದೇರ್ ಕಾಲೇಜ್ ಡೇಸ್ ಅಂತ ಚೆನ್ನಾಗಿದೆ ಅಲ್ಲ ಸೊ ಅವರು ತಮ್ಮ ಕಾಲೇಜ್ ದಿನಗಳಲ್ಲಿ ಹಾಕಿ ಆಡುತ್ತಿದ್ದರು ಅಂತೇಳಿ ಸೊ ಅದೊಂದು ಹ್ಯಾಬಿ ಹ್ಯಾಬಿಟ್ ಇತ್ತು ಅದೊಂದು ಹ್ಯಾಬಿಚಲ್ ಆ್ಯಕ್ಷನ್ ಇತ್ತು ಪಾಸ್ಟಲ್ಲಿ ಇದ್ದುದನ್ನು ಕೂಡ ವ್ಯಕ್ತಪಡಿಸಲಿಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಉಪಯೋಗಿಸ್ತೇವೆ ಇದೇ ರೀತಿ ಬೇರೆ ಬೇರೆ ವಾಕ್ಯನ ಉಪಯೋಗಿಸ್ರಿ ಆ್ಯಂಡ್ ಯೂಸ್ ನಂಬರ್ ಫೈ

ಸೊ ಅದನ್ನು ಕೂಡ ನಾವು ಇದನ್ನೇ ಹೇಳ್ತೇವೆ ನಾನು ಹೇಳಿದೆ ಸಿಂಪಲ್ ಪಾಸ್ಟ್ನಲ್ಲೂ ಹೇಳಿದೆ ನಾನು ನಾನು ಮಾರ್ಕೆಟ್ಗೆ ಹೋದೆ ಅಲ್ಲಿ ತರಕಾರಿ ತಂದೆ ಅಲ್ಲಿ ನನ್ನ ಫ್ರೆಂಡ್ಸ್ ಇದೆ ಇದ್ದ ಕಾರಣ ನಾವು ಸಿಂಪಲ್ ಪಾಸ್ ಸಿಂಪಲ್ ಪಾಸ್ ಸಿಂಪಲ್ ಪಾಸ್ಟ್ನ ಉಪಯೋಗಿಸ್ತೀವಿ ಅದೇ ರೀತಿ ಈ ಇದೇ ರೀತಿ ಎರಡು ಕ್ರಿಯೆಗಳು ನಡೀತಾ ಇದ್ದಾರೆ ಪಾಸ್ಟಲ್ಲಿಯೂ ಕೂಡ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನೇ ಎರಡು ಟೈಮ್ ಉಪಯೋಗಿಸ್ಬೋದು ಹೇಗೆ ಅಂತಂದರೆ ಇಲ್ಲಿ ಅದಕ್ಕೆ ಪ್ಯಾರಾಲಲ್ ಆ್ಯಕ್ಷನ್ಸ್ ಅಂತ ಹೇಳ್ತೇವೆ ನಾವು ಜೊತೆ ಜೊತೆ ಎರಡು ಆ್ಯಕ್ಷನ್ಸ್ಗಳು ನಡೀತಾ ಇರ್ತವೆ ಇಲ್ಲಿ ಚಿತ್ರ ಕೊಟ್ಟಿದ್ದು ನೋಡಿ ಎರಡು ಆ್ಯಕ್ಷನ್ಸ್ಗಳು ಪಾಸ್ಟ್ ಟೆನ್ಸ್ನಲ್ಲಿ ಜೊತೆ ಜೊತೆ ಜೊತೆಯಾಗಿ ನಡೀತಾ ಇದ್ದರೂ ಕೂಡ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತೇವೆ ಸರ್ ಎಕ್ಸಾಂಪಲ್ ಹೇಳಿರಿ ಸರ್ ಅರ್ಥ ಆಗುತ್ತೆ ಅಂತೀರಾ ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ಐ ವಾಸ್ ಸ್ಟಡಿಂಗ್ ವೈಲ್ ಹಿ ವಾಸ್ ಮೇಕಿಂಗ್ ಡಿನ್ನರ್ ಅಂತ ಇದೆ ಐ ವಾಸ್ ಸ್ಟಡಿಂಗ್ ವೈಲ್ ಹಿ ವಾಸ್ ಮೇಕಿಂಗ್ ಡಿನ್ನರ್ ಸೊ ನಾನು ಸ್ಟಡಿ ಮಾಡ್ತಾ ಇದ್ದೆ ಮತ್ತು ಹಿ ವಾಸ್ ಮೇಕಿಂಗ್ ಡಿನ್ನರ್ ಆತ ಊಟ ಮಾಡ್ತಾ ಮಾಡ್ತಾಯಿದ್ದೆ ಸೊ ಎರಡು ಆ್ಯಕ್ಷನ್ಸ್ಗಳು ಎಟ್ ಅ ಟೈಮ್ ನಡೀತಾ ಇದ್ದಾವೆ ಇನ್ ದ ಪಾಸ್ಟಲ್ಲಿ ಸೊ ಈ ರೀತಿ ಇದ್ದಾಗ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಕೂಡ ನಾವು ಉಪಯೋಗಿಸ್ತೀವಿ ಇದನ್ನೇ ಕನ್ನಡದಲ್ಲಿ ಹೇಳಿದ್ದೀನಿ ಅವನು ಊಟ ಮಾಡುವಾಗ ನಾನು ಓದುತ್ತಿದ್ದೆ ನಾನು ಓದ್ತಾ ಇದ್ದೆ ಅಥವಾ ಊಟ ಮಾಡ್ತಾ ಇದ್ದ ಸೊ ಎಟ್ ಅ ಟೈಮ್ ಎರಡು ಕ್ರಿಯೆಗಳು ನಡೀತಾ ಇದ್ದರೆ ಕೂಡ ಇದನ್ನು ಕೂಡ ಯೂಸ್ ಮಾಡಿ ಚೆನ್ನಾಗಿದೆ ಯೂಸ್ ಮಾಡಲಿಕ್ಕೆ ವೈಲ್ ಮಹೇಶ್ ವಾಸ್ ರೀಡಿಂಗ್ ರಾಮ್ ವಾಸ್ ವಾಚಿಂಗ್ ಟೆಲಿವಿಷನ್ ಇಲ್ಲಿ ಮಹೇಶ್ ಓದುವಾಗ ರಾಮ್ ದೂರದರ್ಶನ ನೋಡ್ತಾ ಇದ್ದ ಅಥವಾ ಟಿ ವಿ ನೋಡ್ತಾ ಇದ್ದ ಸೊ ಇಲ್ಲಿ ಮಹೇಶ್ ಓದ್ತಾ ಇದ್ದಾನೆ ಮತ್ತು ರಾಮ್ ಏನು ಮಾಡ್ತಾ ಇದ್ದಾನೆ ದೂರದರ್ಶನ ಟಿ ವಿ ನೋಡ್ತಾ ಇದ್ದಾನೆ ಈ ರೀತಿ ಪ್ಯಾರಾಲಲ್ ಆ್ಯಕ್ಷನ್ಸ್ಗಳು ಇದ್ದಾಗ ನೀವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಚೆನ್ನಾಗಿ ಉಪಯೋಗಿಸ್ಬೋದು ಓಕೆ ಮತ್ತು ಲಾಸ್ಟ್ ಪಾಯಿಂಟ್ ಇದು ವೈಲ್ ವರ್ಸಸ್ ವ್ಯಾನ್ ಅಂತೇಳಿ ಓಕೆ ಇವು ವೈಲ್ ಮತ್ತು ವ್ಯಾನನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಸರ್ ಅಂತೀರಾ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ನೋಡಿರಿ ಐ ವಾಸ್ ಸ್ಟಡಿಂಗ್ ವೆನ್ ಶಿ ಕಾಲ್ಡ್ ಅಂತೇಳಿ ಇಲ್ಲಿ ನೋಡಿ ಸಿಂಪಲ್ ಪಾಸ್ಟ್ದೊಂದಿಗೆ ವ್ಯಾನ್ ಉಪಯೋಗಿಸ್ತಿದ್ದೀನಿ ಶಿ ಕಾಲ್ಡ್ ಅಂತಾರೆ ಸಿಂಪಲ್ ಪಾಸ್ಟ್ ಅಲ್ಲಿ ವ್ಯಾನ್ ಉಪಯೋಗಿಸ್ತಿದ್ದೀನಿ ಇನ್ನೊಂದು ಎಕ್ಸಾಂಪಲ್ ನೋಡಿ ವಾಯ್ಲ್ ಐ ವಾಸ್ ಸ್ಟಡಿಂಗ್ ಶಿ ಕಾಲ್ಡ್ ಅಂತೇಳಿ ವೈಲ್ ಐ ವಾಸ್ ಸ್ಟಡಿಂಗ್ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ ಅಲ್ಲಿ ನಾನು ವೈಲ್ ಉಪಯೋಗಿಸಿದ್ದೀನಿ ಸೊ ಇಷ್ಟರ ಮೇಲೆ ನೀವು ಅರ್ಥ ಮಾಡ್ಕೋಬೋದು ವೈಲ್ ಮತ್ತು ವೆನ್ನನ್ನು ಎಲ್ಲೆಲ್ಲಿ ಉಪಯೋಗಿಸ್ಬೇಕಂತೇಳಿ ವೆನ್ನನ್ನು ಶಾರ್ಟ್ ಆ್ಯಕ್ಷನ್ ಇದ್ದರೆ ಅಂದರೆ ಪಾಸ್ಟ್ ಸಿಂಪಲ್ದಲ್ಲಿ ಉಪಯೋಗಿಸ್ತೀವಿ ಆ್ಯಂಡ್ ವಾಯ್ಲನ್ನು ಲಾಂಗ್ ಆ್ಯಕ್ಷನಲ್ಲಿ ಉಪಯೋಗಿಸ್ತೀವಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೊಂದು ಅಡ್ವಾನ್ಸ್ ಲೆವೆಲ್ ಪಾಯಿಂಟ್ಸ್ ಇದೊಂದು ಸ್ವಲ್ಪ ನಿಮ್ಮದಲ್ಲೇ ಇಟ್ಕೊಳ್ರಿ ಓಕೆ ಈ ರೀತಿ ನಾವು ವೈಲ್ ಮತ್ತು ವೆನನ್ನು ಉಪಯೋಗಿಸ್ತೀವಿ ಆ್ಯಂಡ್ ಕೊನೆಯದಾಗಿ ನಾನು ಹೇಳಬೇಕಂತಂದರೆ ಅದನ್ನು ಒಂದು ಎಕ್ಸಾಂಪಲ್ಸ್ದಲ್ಲಿ ಒಂದು ವಾಕ್ಯವನ್ನು ರಚನೆ ಮಾಡ್ತೀನಿ ಅದೇ ರೀತಿ ನೀವು ವಾಕ್ಯವಾಣ ರಚನೆ ಮಾಡಿರಿ ಇದು ಪರ್ಸನ್ಸ್ಗಳ ಬಗ್ಗೆ ನಿಮಗೆ ಮುಂಚೆನೇ ಗೊತ್ತಿದೆ ಆ್ಯಂಡ್ ತರ್ಡ್ ಪರ್ಸನ್ಸು ಯಾವ್ಯಾವ ಗೊತ್ತಿದೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಯಾವುದಂತಂದರೆ ಎಕ್ಸಾಂಪಲ್ ಒನ್ ಇಲ್ಲಿ ನಾನು ತೆಗೆದುಕೊಂಡು ಐ ವಾಸ್ ಪ್ಲೇಯಿಂಗ್ ಅಂತ ಹೇಳ್ತೀವಿ ಅಂದರೆ ನಾನು ಕ್ರಿಕೆಟ್ ಆಡುತ್ತಿದ್ದೆ ಯು ವರ್ ಪ್ಲೇಯಿಂಗ್ ನೀನು ಕ್ರಿಕೆಟ್ ಆಡುತ್ತಿದ್ದಿ ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅವನು ಕ್ರಿಕೆಟ್ ಆಡುತ್ತಿದ್ದನು ಶಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅವಳು ಕ್ರಿಕೆಟ್ ಆಡುತ್ತಿದ್ದಳು ಮತ್ತು ಇಟ್ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅದು ಕ್ರಿಕೆಟ್ ಆಡುತ್ತಿತ್ತು ಸೊ ಈ ರೀತಿ ನಾವು ಮಾಡ್ತೀವಿ ಇಲ್ಲಿ ಪ್ಲೇಯಿಂಗ್ ಪ್ಲೇಯಿಂಗ್ ಇದ್ದಲ್ಲಿ ನೀವು ಸಿಂಗಿಂಗ್ ಡ್ಯಾನ್ಸಿಂಗ್ ರೈಟಿಂಗ್ ಈ ರೀತಿ ಬೇರೆ ಬೇರೆ ಯೂಸ್ ಮಾಡ್ಕೊಳ್ರಿ ಆ್ಯಂಡ್ ಪ್ಲೂರಲ್ ನೋಡೋಣ ವಿ ವರ್ ಪ್ಲೇಯಿಂಗ್ ಕ್ರಿಕೆಟ್ ನಾವು ಕ್ರಿಕೆಟ್ ಆಡುತ್ತಿದ್ದೆವು ಯು ವರ್ ಪ್ಲೇಯಿಂಗ್ ಕ್ರಿಕೆಟ್ ನೀವು ಕ್ರಿಕೆಟ್ ಆಡುತ್ತಿದ್ದೀರಿ ದೇ ವರ್ ಪ್ಲೇಯಿಂಗ್ ಕ್ರಿಕೆಟ್ ಅವರು ಕ್ರಿಕೆಟ್ ಆಡುತ್ತಿದ್ದರು ಅಥವಾ ಅವು ಕ್ರಿಕೆಟ್ ಆಡುತ್ತಿದ್ದವು ಅಂತ ಚೇಂಜಸ್ ಮಾಡ್ತೀವಿ ಈ ರೀತಿ ನಾವು ಆ ಕಣ ಚೇಂಜಸ್ ಮಾಡ್ಬೋದು ಸೊ ಇಷ್ಟು ನಾನು ಈ ವಿಡಿಯೋದಲ್ಲಿ ಹೇಳಿದ್ದು ಈ ನನ್ನ ನಿಮಗೆ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎತ್ತಕ್ಕಾಗಿ ಅಂದರೆ ನಾನು ಕಂಟಿನ್ಯೂಸ್ ಆಗಿ ಇದೇ ರೀತಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ನಿಮಗೆ ನಾಲೆಜನ್ನು ಕೊಡ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ